ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮತ್ತು ಮೊದಲು ಕೂಡ ಎಷ್ಟೋ ಜನರು ಕೇಳ್ತಿದ್ರಿ, ರಾಯರ ಪೂಜೆಯನ್ನು ತೋರಿಸಿದಾಗ ನಾವು ಸೇವಾ ಹಿಡಿಯೋರಿದ್ದೀವಿ ಹೆಂಗ ಅಂತೇಳಿ. ಅವಾಗಲೂ ಕೂಡ ಹೇಳೇನ್ರಿ, ಮತ್ತು ಈಗ ನಾ ಯಾಕೆ ತೋರಿಸ್ಲಿಕತ್ತೀನಿ ಅಂತಂದ್ರೆ, ಈಗ ಮತ್ತೆ ನಾನು ಎವ್ರಿ ಇಯರ್ ಏನದ ರಾಯರ ಆರಾಧನೆ ಒಳಗೆ ನಮ್ಮ ಮನೆಯೊಳಗೆ ನಾವೆಲ್ಲ ಸೇವಾ ಹಿಡಿದಿರ್ತೀವಿ ರಾಯರ್ದು, ಅದೆಲ್ಲ ನಿಮಗೆ ಗುರ್ತಿಯದ. ಅದನ್ನ ನಾವು ಹೆಂಗೆ ಸೇವಾ ಹಿಡಿದು ಮಾಡ್ತೀವಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ಲಿಕತ್ತೀನಿ. ಮತ್ತೆ ನಿಮ್ಮ ಮೆಥಡ್ಸು ಏನಿರ್ತಾವ ನೀವು ಅದನ್ನ ಫಾಲೋ ಮಾಡ್ರಿ. ನಾ ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರಾದರೂ ಕಷ್ಟದೊಳಗೆ ಇದ್ರಿ ಅಂತಂದ್ರೆ ನೀವು ಜನರನ್ನ ಮಂದಿ ಮುಂದೆ ಮತ್ತು ಜನರ ಮುಂದೆ ಹೇಳೋದು ಅದನ್ನೆಲ್ಲ ಕಷ್ಟ ಬಿಟ್ಟು ರಾಯರ ಮುಂದೆ ಹೇಳ್ರಿ, ನಿಮಗೆ ತಕ್ಷಣನೇ ಅದಕ್ಕೆ ಸೊಲ್ಯೂಷನ್ ಸಿಗ್ತದೆ. ಅದಕ್ಕೆ ನಾನು ಕೂಡ ಇವತ್ತು ಮೊದಲು ಏನಿದ್ವಿ ಇವತ್ತು ನಾವು ಏನಿದ್ದೀವಿ ಅನ್ಲಿಕ್ಕೆ ಕಾರಣ ರಾಘವೇಂದ್ರ ರಾಯರೇ ರೀ. ಅದಕ್ಕೆ ನಾನು ರಾಯರನ್ನ ನಂಬಿನೇ ಹೊಂಟದ್ದು. ಅದಕ್ಕೆ ನಿಮಗೂ ಕೂಡ ಇದನ್ನ ಹೇಳ್ತೀನಿ. ಮತ್ತು ಇದಕ್ಕಿಂತ ಹೆಚ್ಚಿಗೆ ನಾ ಹೇಳಿಕ್ ಹೋಗಂಗಿಲ್ಲ, ಯಾಕಂದ್ರೆ ನಮ್ಮ ಕಷ್ಟಗಳು ಸಾಕಷ್ಟು ಸಾಕಷ್ಟು ಸಾಕಷ್ಟು. ಅವು ಎಲ್ಲದಕ್ಕೂ ಸೊಲ್ಯೂಷನ್ ಅನ್ನ ನಮಗೆ ಹೇಳಿಕೊತ ದಾರಿ ತೋರಿಸಿದ ದಯಾಮಯಿರಿ ಇವರು, ರಾಘವೇಂದ್ರ ಅವರು, ಕೂಸ್ರಿ ಇವರು. ನಾವು ಹೆಂಗಂದ್ರೆ ಎಷ್ಟು ಒಂದು ಮಗುವಿನ ನಗು ನಮಗೆ ಎಷ್ಟೊಂದು ಖುಷಿಯನ್ನ ಕೊಡ್ತದ್ಲ, ಹಂಗೆ ನಾವು ರಾಘವೇಂದ್ರ ಅವರನ್ನ ನಂಬಿದ್ರೆ ನಮ್ಮ ಜೀವನದೊಳಗೂ ಅಷ್ಟೇ ಖುಷಿಯನ್ನ ಕಾಣ್ತೀವಿ. ನಾನು ಸ್ವಂತ ಅನುಭವವನ್ನ ಶೇರ್ ಮಾಡಿಕೊಂಡೆ, ಇಲ್ಲೇನು ಯಾರನ್ನೇ ವರ್ಣಿಸ್ಬೇಕಾಗ್ಲಿ, ನಿಮಗೆ ಯಾವ್ದ ಫೋರ್ಸ್ ಆಗ್ಲಿ ಯಾವುದೂ ಇಲ್ಲ. ನಾನು ಹೆಂಗ್ ಸೇವಾ ಹಿಡಿತೀನಿ ಎವ್ರಿ ಇಯರ್. ಮತ್ತ ಈಗೇನದ ರಾಯರ ಆರಾಧನೆ ನೋಡ್ರಿ, ಮಂಗಳವಾರ ಬುಧವಾರ ಗುರುವಾರ ಅದ ರೀ. ಅದಕ್ಕೆ ನೀವು 3 ದಿವಸ ಸೇವಾ ಮಾಡ್ತಿದ್ರಿ ಅಂದ್ರೆ ಮಂಗಳವಾರ ಬುಧವಾರ ಗುರುವಾರ ಮಾಡ್ರಿ, 20, 21, 22. ಇಲ್ಲ ನಾ 5 ದಿವಸ ಮಾಡ್ತೀನಿ ಅಂದ್ರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರದವರೆಗೂ ಮಾಡ್ಬೋದು. ಮತ್ತ 7 ದಿವಸ ಅಂದ್ರೆ ಸಂಡೇವರೆಗೂ ಮಾಡ್ಬೇಕು ನೋಡ್ರಿ. ಇವತ್ತ ಏನೇ ಕ್ವಶನ್ಸ್ ಇದ್ರು ನಾ ಆಲ್ಮೋಸ್ಟ್ ನಂಗೆ ತಿಳಿದತ್ತೆಲ್ಲ ಹೇಳಿರ್ತೀನಿ. ವಿಡಿಯೋ ಅನ್ನ 2 ಸಾರಿ ನೋಡ್ರಿ, ಆಮೇಲೆ ಕ್ವಶನ್ ಕೇಳ್ರಿ. ಯಾಕಂದ್ರೆ ಆಲ್ಮೋಸ್ಟ್ ನಾ ಎಲ್ಲಾನೇ ಏನು ಡೌಟ್ ನಿಮಗೆ ಇರಬಾರ್ದು ಇದ್ರೊಳಗೆ ಅಂತ ಹೇಳಿರ್ತೀನಿ. ಮತ್ತ ಡೇಟು ಅದು ಬಂದಿತ್ತಂದ್ರ 5 ದಿವಸ, 5ನೇ ದಿವಸದಿಂದ ಮಾಡ್ಲಿಕ್ಕೆ ಬರ್ತದ. 4ನೇ ದಿವಸ ಅದು ಇದ್ರ ಬರುವುದಿಲ್ಲರಿ, ಒಟ್ಟ ಬರುವುದಿಲ್ಲ. ಅದರೊಳಗೆ ಇವರು ಯತಿಗಳ್ರಿ, ಯತಿಗಳು ಇಂಥದ್ದು ಎಲ್ಲದರಿಂದ ಬಹಳ ದೂರ ಇರ್ತಾರ. ಅದಕ್ಕೆ ನಿಮಗೆ ಹೇಳುದು 5 ದಿವಸಗಳವರೆಗೂ ಏನೂ ಮಾಡು ಹಂಗಿಲ್ರಿ. ಆಯ್ತ್ರ, ಮತ್ತು ಏನಾದರೂ ಕ್ವಶನ್ಸ್ ಊರಿಗೆ ಹೋಗ್ಲಿಕ್ಕೆ ಬಂದದ ಅವನ್ನೆಲ್ಲ ನೀವು ಮುಂಚೆನೆ ನೋಡಿ ಇಟ್ಕೋಬೇಕ್ರಿ. ಊರಿಗೆ ಹೋಗುದು ಬಂದದ ಹೆಂಗ ಅರ್ಧನೇ ಆಗ್ತದ ಸೇವಾ, ಏನ್ ಮಾಡ್ಲಿ ಅಂತ ಕೇಳಿದ್ರೆ ನನ್ನ ಹತ್ರ ಆನ್ಸರ್ ಇರಂಗಿಲ್ರಿ. ಯಾಕಂದ್ರೆ ಈಗಾಗಲೇ ಈ ಟೈಪ್ ಕ್ವಶನ್ಸ್ ನಂಗೆ ಬಂದಾವಂತ ಕೇಳಿಕತ್ತೀನಿ. ನಿಮ್ಗೆ ಅನಿಸ್ತಿರ್ಬೇಕು ಒಬ್ಬೊಬ್ಬರಿಗೆ ಅದು ಹೆಂಗೆ ಕೇಳ್ತಾರ ಅಂತ ಅನಿಸ್ತಿರ್ಬೋದು, ಈ ಟೈಪ್ ಕ್ವಶನ್ಸ್ ಕೇಳಿರ್ತಾರ್ರಿ. ಅದಕ್ಕೆ ಹೇಳಿಕತ್ತೀನಿ, ನೀವು ಮೊದ್ಲ ಊರಿಗೆ ಹೋಗುದು ಇಂಥವ್ ಬರ್ತಿದ್ದು ಅಂದ್ರೆ ಅದನ್ನ ನೋಡಿಕೊಂಡೇ ಸೇವಾ ಹಿಡೀರಿ. ಯಾಕಂದ್ರೆ ಸೇವಾ ಅರ್ಧಕ್ಕೆ ಬಿಟ್ರೆ ಏನೂ ಆಗಂಗಿಲ್ರಿ. ಬಟ್ ಏನೋ ಮನಸ್ಸಿಗೆ ಕಳವಳ ಅಲ್ರಿ, ಈ ಸೇವಾ ಹಿಡಿದಿದ್ದೆ ಅರ್ಧ ಆಯ್ತು ಅಂತ ಈ ತರ ಎಲ್ಲ ಆಗ್ತದ ಮನಸ್ಸಿಗೆ. ಆಗ್ಬಾರ್ದು ಅಂತಂದ್ರ ಅದಕ್ಕೆ 7 ದಿವಸ, 5 ದಿವಸ, 3 ದಿವಸ ಹಿಡಿಯೋರು ನೀವು ಮೊದಲ ನಿಮ್ಗೆ ಎಷ್ಟು ದಿವಸ ಆಗ್ತದ ಅಂತ ನೋಡಿಕೊಂಡು ಹಿಡೀರಿ. ಈ ಟೈಪ್ ಕ್ವಶನ್ಸ್ ಅನ್ನ ಕೇಳಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ಕಾಯಿ ನಾವು ಸಂಕಲ್ಪ ಮಾಡಿ ಇಟ್ಟಿರ್ತೀವಲ್ಲ, ಈ ಕಾಯಿ ಏನ್ ಮಾಡ್ಬೇಕು ಪೂಜೆ ಆದ ತಕ್ಷಣ ಅಂದ್ರೆ ನಮ್ಮ ಪೂಜೆ ಆಗಿ 5 ದಿವಸ ನಾವೇನು ಸಂಕಲ್ಪ ಮಾಡಿ ಹಿಡಿದಿರ್ತೀವಲ್ರಿ, 3 ದಿವಸ, 5 ದಿವಸ, 7 ದಿವಸ, 11 ದಿವಸ, ಅಷ್ಟು ದಿವಸ ಆದ್ಮೇಲೆ ಮತ್ತೆ ನಿಮ್ದು ಕಠಿಣವಾದ ಇತ್ತು ನಾ ಇದನ್ನ ಇದನ್ನ ಕೆಲಸ ಆಗುವವರೆಗೂ ಇಡ್ತೀನಿ ಅಂತಿದ್ರೆ ಆ ಕಾಯಿ ಏನದಲ್ಲ ನೀವು ದೇವ್ರ ಮನೆಯೊಳಗಿಟ್ಟು ದಿನನಿತ್ಯ ರಾಯರ 108 ಸರಿ ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಹೇಳ್ಕೊತ ದಿನನಿತ್ಯ ಒಂದು ಹೂವು ಮಂತ್ರಾಕ್ಷತೆ ಒಂದು ತುಪ್ಪದ ಬತ್ತಿ ಹಚ್ಚಿಟ್ಟು ನಿಮ್ಗೆ ಕೆಲಸ ಆಗುವವರೆಗೂ ಅದನ್ನ ಇಡಬಹುದು. ಇಲ್ಲ ಅಂದ್ರೆ ಸೇವಾ ಆದ ತಕ್ಷಣ 7 ದಿವಸ, 5 ದಿವಸ, 3 ದಿವಸ, ಎಷ್ಟು ದಿವಸ ಹಿಡಿದಿರ್ತೀರಿ ಅಷ್ಟು ದಿವಸದ ಸೇವಾ ಆದ್ಮೇಲೆ ನೀವೇನ್ ಮಾಡುದ್ರಿ, ಆ ಕಾಯಿ ಒಡೆದು ಸ್ವೀಟ್ ಮಾಡಿ ದೇವರಿಗೆ ರಾಯರಿಗೆ ನೈವೇದ್ಯ ಮಾಡಿ ಮನಿ ಮಂದಿ ಎಲ್ಲ ತಿನ್ಬೇಕ್ರಿ. ಮತ್ತಿಷ್ಟಾಗ್ಯೂ ಮತ್ತೇನು ಡೌಟ್ಸ್ ಇಲ್ಲ ಅಂತ ತಿಳ್ಕೊತೀನಿ. ಈಗ ರಾಯರ ಸೇವಾ ಹಿಡಿಯೋದು ಹೆಂಗ, ನಾ ಹೆಂಗ್ ಹಿಡಿತೀನಿ ಅದನ್ನ ನಿಮಗ್ ತೋರಿಸ್ಲಿಕ್ಕತ್ತೀನ್ರಿ. ನೋಡ್ರಿ, ನಾನಂತೂ ಹಾಲ್ ಒಳಗೆ ಮಾಡ್ತೀನಿ. ಯಾಕಂದ್ರೆ ಅಡಿಗೆ ಮನೆ ಒಳಗೆ ಏನಾಗ್ಬಿಡ್ತದೆ, ಸಣ್ಣದ್ರಿ ನಮ್ಮ ಅಡಿಗೆ ಮನೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಜಾಗ ಬೇಕ್ರಿ. ಅದಕ್ಕೆ ಹಾಲ್ ಏನದ
ಮೊದ್ಲ ಚಂದಾಗಿ ಗೋಮೂತ್ರ ಒಂದ್ ಸ್ವಲ್ಪ ಎಲ್ಲ ಹಾಕಿ ಒರೆಸ್ಕೊಂಡು ಅದು ಅಷ್ಟಾದ್ಮೇಲೇನು ಸ್ನಾನ ಆದ್ಮೇಲೆ ಮತ್ತ ರಾಯರ ಸೇವಾ ನಾವು ಎಲ್ಲಿ ಮಾಡ್ಬೇಕಂದೇವಿ ಆ ಜಾಗ ಚಂದಾಗಿ ಒರೆಸ್ಕೊಂಡು ರಂಗೋಲಿ ಹಾಕಿ ಇಟ್ಕೋಬೇಕ್ರಿ. ಇಲ್ಲಿ ಇಟ್ಕೊಂಡಿನ್ ನೋಡ್ರಿ, ನೀವು ಪದ್ಮ ಹಾಕ್ರಿ, ಬೇರೆ ರಂಗೋಲಿ ಹಾಕ್ರಿ, ಏನ್ ಹಾಕ್ತಿರೋ ಹಾಕ್ರಿ. ಹಾಕಿ ಹಿಂಗ ಇಡುದ್ರಿ, ರೆಡಿ ಇಡುದು. ಅಂದ್ರೆ ಇಲ್ಲಿ ತುಳಿಬಾರ್ದು ನಾವು. ನಾನು ಹಾಲ್ ಒಳಗ್ ಮಾಡ್ಲಿಕ್ಕೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಜಾಗ ಬೇಕಲ್ರಿ. ಆಮೇಲೆ ಒಂದು ಮಣಿ ಇಡಬೇಕ್ರಿ, ಆ ಮಣಿ ಮೇಲೆ ರಂಗೋಲಿ ಹಾಕೋರಿ. ನಾ ಏನದ ರಾಯರ ವೃಂದಾವನ ಹಾಕೊಂಡಿನಿ, ಆಜು ಬಾಜು ಶಂಖ ಚಕ್ರ ಹಾಕಿನ್ರಿ. ಮತ್ ನೀವು ಸಾದಾ ಏನ್ ಪದ್ಮ ಏನಾದ್ರೂ ಹಾಕೋಬಹುದು, ನಿಮ್ ಇಷ್ಟ ರೀ. ನಾನು ವೃಂದಾವನ ಹಾಕೊಂಡಿನಿ, ನೀವು ವೃಂದಾವನನೇ ಹಾಕೋಬಹುದು, ಅಥವಾ ಬರ್ಲಾರ್ದವ್ರು ಬೇರೆ ಏನಾದ್ರೂ ಪದ್ಮದು ಹಾಕೋಬಹುದು. ಈಗ ನೋಡ್ರಿ, ಕಾಯಿ ಬೇಕಾಗ್ತದ್ರಿ ರಾಯರ ಸೇವಾ ಹಿಡಿಲಿಕ್ಕೆ. ಕಾಯಿ ಮತ್ತ ತುಪ್ಪದ ಬತ್ತಿ ಎರಡು, ನೈವೇದ್ಯಕ್ಕ ಡ್ರೈ ಫ್ರೂಟ್ಸ್ ಮತ್ತ ಒಂದ ತಂಬಿಗೆ ನೀರ್ರಿ, ಇಷ್ಟು ಬೇಕಾಗ್ತದ. ಆ ತಂಬಿಗೆ ನೀರನ್ನ ಇಟ್ಕೋಬೇಕ್ರಿ. ತಂಬಿಗೆ ನೀರು ಇಟ್ಕೊಂಡು ಅದರ ಒಳಗ ಒಂದ್ ರೂಪಾಯಿ ನಾಣ್ಯ, ಒಂದ್ ರೂಪಾಯಿ ನಾಣ್ಯ ಬೆಟ್ಟಡಿಕೆ, ಸ್ವಲ್ಪ ಮಂತ್ರಾಕ್ಷತೆ, ಮತ್ತ ಬೇಕಂದ್ರೆ ಒಂದು ಹೂ ಹಾಕಿದ್ರು ನಡೀತದ್ರಿ. ಅಲ್ಲಿ ರಾಘವೇಂದ್ರ ರಾಯರ್ನ ಆವಾಹನೆ ಮಾಡ್ಬೇಕು. ಆವಾಹನೆ ಅಂತಾರ ನೋಡ್ರಿ, ರಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ್ವೆ. ಹಂಗಂದು ರಾಯರ್ಗೆ ನಾವು ಆವಾಹನೆ ಮಾಡ್ಕೋಬೇಕ್ರಿ. ಮಾಡಿಕೊಂಡು ಫೋಟೋ ಏನದಲ್ಲ ಹೆಣ್ಮಕ್ಳು ಮುಟ್ಲಿಕ್ ಬರ್ತದ್ರಿ. ಬಟ್ ಮೂರ್ತಿ, ರಾಯರ ಮೂರ್ತಿ ಹೆಣ್ಮಕ್ಳು ಒಟ್ಟ ಮುಟ್ಲಿಕ್ ಹೋಗ್ಬೇಡ್ರಿ. ನಾನು ಅದಕ್ಕೆ ಫೋಟೋ ತಗೊಂಡೇನಿ, ನಾ ಫೋಟೋನೇ ಪೂಜೆ ಮಾಡಿರ್ತೀನಿ, ಮೂರ್ತಿ ತಗೊಳಿಕ್ ಹೋಗ್ಬೇಡ್ರಿ. ಈಗೇನದ ಸಂಕಲ್ಪ ಮಾಡ್ಕೊಳ್ಳಕ್ಕಿಂತ ಮುಂಚೆ ಗಣಪತಿನ ಪೂಜೆ ಮಾಡ್ಬೇಕ್ರಿ. ಒಂದು ಬೆಟ್ಟಡಿಕೆ ತಗೊಂಡು, ಇಲ್ಲ ಸಣ್ಣ ಗಣಪತಿ ಇತ್ತಂದ್ರೆ ಗಣಪನ್ನೇ ಇಟ್ಟು ಪೂಜೆ ಮಾಡ್ರಿ, ಇಲ್ಲಾಂದ್ರೆ ಬೆಟ್ಟಡಿಕೆ ತಗೊಂಡು ಗಣಪ ಅಂತ ಹೇಳಿ ಪೂಜೆ ಮಾಡ್ಬೇಕು. ಅದಕ್ಕಿಂತ ಮೊದ್ಲ ತುಪ್ಪದ ಬತ್ತಿ ಹಚ್ಚಿ ಇಟ್ಕೋಬೇಕ್ರಿ. ಇಷ್ಟು ಇಟ್ಕೊಂಡು ಗಣಪನ ಪೂಜೆ ಮಾಡೋದು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾಲೇಶು ಸರ್ವದಾ, ವಿಘ್ನೇಶನಿಗೆ ಬೇಡ್ಕೋಬೇಕ್ರಿ. ವಿಘ್ನಗಳನ್ನು ನಾಶ ಮಾಡುವ ವಿಘ್ನೇಶ್ವರನೇ, ನಾನು ಮೂರು ದಿವಸದ ಸೇವಾ, ಏಳು ದಿವಸದ್ದು, ಹನ್ನೊಂದು ದಿವಸದ್ದು ರಾಯರ ಸೇವಾ ಹಿಡಿಲಿಕ್ಕತ್ತೀನಿ. ಯಾವುದೋ ವಿಘ್ನಗಳು ನನಗೆ ಬರಲಾರ್ದಂಗೆ ನೋಡ್ಕೋ ಅಂತ ಹೇಳಿ ಬೇಡ್ಕೊಂಡು ಕೆಂಪು 21 ಮಂತ್ರಾಕ್ಷತೆ, ಒಂದು ಕೆಂಪು ಹೂ ಏರಿಸಿ ಮತ್ತ ಈಗ ಸಂಕಲ್ಪ ಮಾಡ್ಕೋಬೇಕ್ರಿ. ಸಂಕಲ್ಪ ಸ್ತೋತ್ರನೂ ಹಾಕಿರ್ತೀನಿ ರೀ. ಸಂಕಲ್ಪ ಮಾಡಿಕೊಂಡು ಸಂಕಲ್ಪ ಸ್ತೋತ್ರ ನಾನು ಸಾಕಷ್ಟು ಸಾರಿ ಹಾಕಿನಿ, ಈಗಲೂ ಕೂಡ ಹಾಕಿರ್ತೀನಿ ರೀ. ಅದರ ಒಳಗೂ ಕೂಡ ನೀವು ಹೇಳಬೇಕು, ಕುಲದೇವ್ರ ಮೇನ್ ರೀ, ದೇಶಕಾಲ ಉಚ್ಚಾರಣೆ ರೀ, ಮತ್ತೆ ಯಾವ ದಿವಸದಿಂದ ಎಲ್ಲಿಯವರೆಗೂ ನೀವು ಸೇವಾ ಮಾಡೋರಿದ್ದೀರಿ ಅದನ್ನು ಹೇಳ್ಬೇಕ್ರಿ. ಅವನ್ನೆಲ್ಲ ಬರೆದಿಟ್ಕೋಬೇಕ್ರಿ ಕ್ಯಾಲೆಂಡರ್ದೊಳಗೆ ಬರೆದಿಟ್ಕೊಂಡು, ಇಲ್ಲ ಅಂದ್ರೆ ಮೂರು ದಿವಸ ಮಾಡೋರಿದ್ರಂದ್ರೆ ಮೂರು ದಿವಸದ ಸೇವಾ ಶ್ರಾವಣ ಮಾಸದೊಳಗೆ ಮಾಡ್ಲಿಕ್ಕತ್ತೀನಿ ರಾಯರ ಸೇವಾ ಅಂತ ಹೇಳಿ ರಾಯರಿಗೂ ಕೂಡ ಬೇಡ್ಕೋಬೇಕು. ರಾಯರೇ, ನಾನು ಮೂರು ದಿವಸದ ಸೇವಾ ಮಾಡ್ಲಿಕ್ಕತ್ತೀನಿ, ನನ್ನ ಹತ್ರ ಸೇವೆಯನ್ನ ತಗೋರಿ ನೀವು. ಸಂಕಲ್ಪ ಮಾಡಿಕೊಂಡು ಕಾಯಿ ಕೈಯೊಳಗೆ ಹಿಡ್ಕೊಂಡು, ಇಡೀ ಕಾಯಿ ರೀ, ಸುಲಿದ ತಿರಬಾರ್ದ್ರಿ ಕಾಯಿ, ಸುಲಿಲಾರದ ಕಾಯಿ, ಅದರ ಮೇಲೆ ಮಂತ್ರಾಕ್ಷತೆ ಹಾಕಿ ಮತ್ತೆ ಬೇಡ್ಕೋಬೇಕ್ರಿ. ರಾಘವೇಂದ್ರ ರಾಯರೇ, ನಾ ಮೂರು ದಿವಸದ ಸೇವಾ ಹಿಡಲಿಕ್ಕತ್ತೀನಿ, ನನ್ನ ಕಡೆಯಿಂದ ಸೇವಾ ತಗೋರಿ, ನನಗೆ ನಿಮ್ಮ ಸೇವೆ ಮಾಡುವಂತ ಭಾಗ್ಯ ಒದಗಿಸಿ ಕೊಡ್ರಿ ಅಂತ ಹೇಳಿ ಬೇಡ್ಕೊಂಡು ಆ ಕಾಯಿನ ಇಡಬೇಕ್ರಿ. ರಾಯರ ಬಲಗಡೆಗೆ ಇಡಬೇಕ್ರಿ, ನಮ್ಮ ಬಲಗಡೆ, ನಮ್ಮ ಎಡಗಡೆಗೆ, ಯಾಕಂದ್ರೆ ನಾವು ದೇವರ ಎದುರಿಗೆ ಕೂತಿರ್ತೀವಲ್ರಿ, ನಮ್ಮ ಎಡಗಡೆಗೆ, ದೇವರ ಬಲಗಡೆಗೆ. ಈಗ ಇಡ್ತೀನಿ ನೋಡ್ರಿ, ಇದನ್ನ ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ. ಇದನ್ನ ಕಾಯಿ ಏನದಲ್ಲ ದೇವರ ಬಲಗಡೆಗೆ, ರಾಯರ ಬಲಗಡೆಗೆ ಇಟ್ಟು ಪ್ರದಕ್ಷಿಣೆ, ನೀವು ಎಷ್ಟು ಪ್ರದಕ್ಷಿಣೆ ಹಾಕೋರಿದ್ದೀರಿ ಅದನ್ನು ಬೇಡ್ಕೋಬೇಕ್ರಿ. ನಾ ದಿನಾಲು 11 ಪ್ರದಕ್ಷಿಣೆ, 21 ಪ್ರದಕ್ಷಿಣೆ ಮತ್ತು 108 ಪ್ರದಕ್ಷಿಣೆ ಹಾಕ್ತೀನಿ ಅಂತ ಹೇಳಿ ಬೇಡ್ಕೋಬೇಕ್ರಿ. ಒದ್ದಿಲೆ ಹಾಕ್ಬೇಕೇನು ಅಂತ ಹೇಳೋನೊಂದು ಪ್ರಶ್ನೆ ಇಲ್ರಿ. ಹಿಂದಿನ ದಿವಸನೇ ಏನ್ ಮಾಡ್ರಿ, ಬಟ್ಟೆ ಒಂದು ಸೀರೆ ಮತ್ತೆ ಡ್ರೆಸ್ ಮೇಲೆ, ನೈಟಿ ಮೇಲೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹೋಗಬೇಡ್ರಿ. ಒಟ್ಟ ಅದು ಯಾವ್ದ ಸೇವೆ ತಟ್ಟಂಗಿಲ್ರಿ, ಸೀರೆನೆ ಉಟ್ಕೊಳ್ರಿ. ಸೀರೆ ಮತ್ತ ಬ್ಲೌಸ್ ಗೊತ್ತದಲ್ರಿ, ಮತ್ತ ಕೂದ್ಲ ಬಿಟ್ಟುಕೊಂಡು ಪ್ರದಕ್ಷಿಣೆ ಹಾಕೋದು ಎಲ್ಲ ಮಾಡಬೇಡ್ರಿ. ನಿಮ್ ಎಷ್ಟು ನೀವು ಪ್ರದಕ್ಷಿಣೆ ಸೇವೆ ಬೇಡ್ಕೊಂಡಿರ್ತೀರಿ ಅಷ್ಟು ಪ್ರದಕ್ಷಿಣೆ ಹಾಕ್ಬೇಕ್ರಿ. ತುಪ್ಪದ ಬತ್ತಿ ಹಚ್ಚಿಡಬೇಕು. ತುಪ್ಪದ ಬತ್ತಿ ಹಚ್ಚಿಟ್ಟು ಮೊದಲೇ ಹಚ್ಚಿಟ್ಟಿದ್ದೇ ಇರ್ತದ, ಅದಕ್ಕೆ ಇನ್ನೊಂದಿಷ್ಟು ತುಪ್ಪ ಹಾಕಿ ಪ್ರದಕ್ಷಿಣೆಯನ್ನ ಹಾಕೋದು. ಎಷ್ಟು 11 ಸ್ಟಾರ್ಟ್ ನೋಡ್ರಿ ಪ್ರದಕ್ಷಿಣೆ, 5, 11, 21, 108 ಎಷ್ಟು ಪ್ರದಕ್ಷಿಣೆ ಹಾಕ್ತೀರಿ ಅಷ್ಟು ಬೇಡ್ಕೊಂಡು ಪ್ರದಕ್ಷಿಣೆ ಹಾಕೋದು. ಪ್ರದಕ್ಷಿಣೆ ಹಾಕಿದ ಮೇಲೆ
ನೀವು ಒಳಗಡೆ ಎತ್ತಿ ಇಡಬಹುದ್ರಿ. ಇಲ್ಲಿ ಹಾಲ್ನಾಗ ಇಡುವುದೇನಿಲ್ಲ, ಯಾಕಂದ್ರೆ ಮತ್ತೆ ಹುಡುಗರು ಅಡ್ಡಾಡ್ತಿರ್ತಾವ, ಏನೇನೋ ಮಾಡ್ತಾವ, ಅದನ್ನು ಒಂದು ಮತ್ತೆ ಕಮೆಂಟ್ ಬರ್ತದ, ನಮ್ಮ ಹುಡುಗ ಬೀಳಿಸಿದ, ಹುಡುಗಿ ಬೀಳಿಸಿದ್ಲು ಅಂತ ಹೇಳಿ. ಅದಕ್ಕೆ ಸೇಫ್ಟಿ ಜಾಗ ಈಗ ದೇವ್ರದ್ದು ಅನ್ನೋದು ವಿಷಯದೊಳಗೆ ನಾವು ಒಂಚೂರು ಎತ್ತಿ ಇಡೋದು ಅದು ಮಾಡ್ಬೇಕ್ರಿ. ಇದೇನ್ ಮಾಡಂಗಿಲ್ಲ, ಕೇರ್ಲೆಸ್ ಒಟ್ಟೆ ಮಾಡಬಾರ್ದ್ರಿ. ಇಷ್ಟದ ನೋಡ್ರಿ. ಮತ್ತೇನಾದ್ರೂ ಡೌಟ್ಸ್ ಇದ್ರ ಇವತ್ ಸಾಯಂಕಾಲ ಲೈವ್ ಬರ್ಲಿಕತ್ತೀನಿ, ನೀವು ಕೇಳ್ರಿ. ನಾನು ನನಗ್ ಗೊತ್ತಿದ್ದಷ್ಟು ಹೇಳ್ತೀನಿ, ನಾ ಏನ್ ಮಾಡಿರ್ತೀನಿ ಅದನ್ನ ಹೇಳಿರ್ತೀನಿ, ಮತ್ ನಿಮಗ್ ಗೊತ್ತಿದ್ದು ನೀವು ಮಾಡ್ರಿ. ಹಿಂಗಲ್ರಿ ಹಂಗ ಅಂತೇಳಿ ಅಲ್ರಿ ಅಂತ ಅನ್ನುವ ಪ್ರಶ್ನೆಯನ್ನ ಹೇಳ್ತಿರಲ್ಲ, ಅದು ಯಾಕೋ ಸರಿ ಅನ್ಸಂಗಿಲ್ಲ. ನೀವು ಕಮೆಂಟ್ ಮಾಡ್ರಿ ಬೇಕಾದ ನಿಮಗ ಅನಿಸಿದ್ದು, ಯಾಕಂದ್ರ ನನ್ನದೇನದ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ನೀವು ಕೂಡ ನಿಮಗ ನೀವು ಹೆಂಗ್ ಮಾಡ್ತೀರಿ ಅದನ್ನ ಹೇಳ್ತೀರಿ, ಅಲ್ಲರಿ ಅಂತಿರ್ಲ ಅದನ್ನ ಅನ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರ ನಾನು ಕೂಡ ಎಷ್ಟೊಂದು ವರ್ಷದಿಂದ ಮಾಡ್ಲಿಕ್ಕತ್ತೀನ್ರಿ. ರಾಯರು ನಮ್ಮನ್ನ ಕೈ ಹಿಡ್ದಾರ, ನಾವು ತಪ್ಪ ತಗಡ ಮಾಡಿದ್ವಿ ಅಂದ್ರ ರಾಯರ್ ನಮ್ ಕೈ ಯಾಕೆ ಹಿಡಿತಿದ್ದಿರ್ರಿ? ಹೌದಿಲ್ರಿ. ಅದಕ್ಕ ಯಾವ್ದ ಆತ್ರಿ, ನಾವು ಏನೇ ಒಂದು ಮುಗ್ಧ ಭಕ್ತಿಯಿಂದ ನಮ್ಮ ನಾವು ಮಾಡಿರ್ತೀವಿ, ರಾಯರು ಅದನ್ನೆಲ್ಲ ನೋಡ್ತಿರ್ತಾರ್ರಿ. ಎಲ್ಲಿಯೂ ಕೂಡ ಹಿಂಗೆ ಹಿಂಗೆ ಅಂತೇಳಿ ಎಲ್ಲಿಯೂ ಹೇಳಿಲ್ಲ. ಕೆಲವು ಪ್ರೊಸೀಜರ್ ಏನವಲ್ಲ ಕರೆಕ್ಟ್ ಆಗಿ ಅವನ್ನ ಮಾಡ್ಕೋಬೇಕಾಗಿರ್ತದ, ಅಷ್ಟಂತೂ ಮಾಡಿರ್ತೀವಿ. ಮತ್ತೆ ಇದನ್ನ ಏನದ ನಮಗೂ ಆಚಾರ್ಯರೇ ಹೇಳಿರ್ತಾರ, ಇವತ್ತ ಅಲ್ರಿ ನಾ ಮಾಡುದು, ಇದನ್ನ ಸೇವಾ ಮಾಡ್ಲಿಕ್ಕತ್ತು ನಾನು 18 ವರ್ಷರೇ ಆಯ್ತು ನೋಡ್ರಿ. ಈ ಮನೆಗೆ ಬಂದೆ ನಾವು 11 ವರ್ಷ ಆಯ್ತು, ಇದಕ್ಕಿಂತ ಮುಂಚೆನೆ ಮಾಡ್ಲಿಕ್ಕತ್ತೀನ್ರಿ ಮನೆಯೊಳಗೆ. ಅದಕ್ಕೆಲ್ಲ ನಂಗೆ ರಾಯರು ಸಕ್ಸಸ್ ಮಾಡ್ಯಾರ್ರಿ. ನಿಮ್ಮ ಜೀವನದಲ್ಲಿಯೂ ಕೂಡ ಒಳ್ಳೇದೇ ಆಗ್ಲಿ ಅಂತ ಹೇಳಿ ಬಯಸ್ತೀನಿ. ಇದಕ್ಕೆಲ್ಲ ನೋಡ್ರಿ, ಮನುಷ್ಯರ ಮುಂದೆ ನಾವು ಹೇಳ್ಕೊಂಡ್ರೆ ಒಬ್ಬೊಬ್ರು ನಮ್ಮ ಮುಂದೆ ಕೇಳ್ತಾರ್ರಿ, ಹಿಂದೆ ಅದಕ್ಕೆ ಸೊಲ್ಯೂಷನ್ ಸಿಗಂಗಿಲ್ರಿ. ಏನೋ ನಮ್ಮ ಮನಸ್ಸಿಗೆ ನೋವು ಆದಾಗ ಹೇಳ್ಕೋತೀವಿ, ಅದನ್ನು ನೀವು ರಾಯರ ಮುಂದೆ ಹೇಳಿಬಿಡ್ರಿ, ತಕ್ಷಣ ಸೊಲ್ಯೂಷನ್ ಸಿಗ್ತದೆ. ನೀವು ಬೇಕಿದ್ರೆ ಪರೀಕ್ಷೆ ಮಾಡ್ತಿದ್ರು ಮಾಡ್ಬೋದ್ರಿ. ಮತ್ತು ಪ್ರದಕ್ಷಿಣೆ ಹಾಕೋತ ಯಾವ ಸ್ತೋತ್ರ ಹೇಳಬೇಕು? ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಶ್ರೀ ಗುರು ರಾಘವೇಂದ್ರ ಪ್ರಚೋದಯಾತ್. ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಶ್ರೀ ಗುರು ರಾಘವೇಂದ್ರ ಪ್ರಚೋದಯಾತ್. ಇದನ್ನ ಒಂದು 108 ಸರಿಯರೆ ಹೇಳ್ಬೇಕ್ರಿ ನೋಡ್ರಿ. ನಿಮಗೆ ನೀವು ಭಕ್ತಿಯಿಂದ ಹಿಡಿದ್ ನೋಡ್ರಿ, ರಾಯರು ಕನಸೊಳಗೂ ಬರ್ತಾರ್ರಿ. ಇದು ಎಷ್ಟೋ ಸರಿ ನಮ್ಗೆ ಆಗಿದ್ದದ್ರಿ, ನಾ ಹೇಳಲಿಕ್ಕೆ ಹೋಗಂಗಿಲ್ಲ ಅಷ್ಟ. ನಿಮಗೆ ಎಷ್ಟೋ ಮಂದಿ ಕಷ್ಟ ಅಂತ ಹೇಳ್ತಿರ್ತಿರಲ್ಲ, ಅದಕ್ಕೆ ನಾ ಹೇಳಲಿಕ್ಕತ್ತೀನ್ರಿ. ನಾನು ನಿಮ್ಗೆ ವೆಲ್ ವಿಷಯರೇ ಇದ್ದೀನಿ. ಅದಕ್ಕೆ ನೀವು ಯಾರು ಹಿಡಿತೀರಿ ಹಿಡೀರಿ, ನೀವು ನಾಳೆಯಿಂದ ಹಿಡಿತಿದ್ರು ಹಿಡೀರಿ ಹಿಡೀರಿ, ನಾಡ್ದಿಂದ ಸ್ಟಾರ್ಟ್ ರೀ. ರಾಯರ ಆರಾಧನೆ 3 ದಿವಸ ಮಾಡ್ತಿದ್ರು, ಭಕ್ತಿಪೂರ್ವಕವಾಗಿ ಮಾಡ್ರಿ. ಮತ್ತು ಒಂದ ಹೊತ್ತು ಊಟ ಮಾಡ್ಬೇಕ್ರೆ, ಒಂದ ಟೈಮ್ ಏನದ ಅವಲಕ್ಕಿ ಹಣ್ಣು ಹಾಲು ತಿನ್ಬೋದು, ಉಪ್ಪಿಟ್ಟು ಇದು ಯಾವುದು ಬರಂಗಿಲ್ರಿ. ಅದಕ್ಕೆ ನೀವು ಒಂದು ಹೊತ್ತು ಒಂದು ಟೈಮ್ ಊಟ ರೀ. ಇಷ್ಟೆಲ್ಲ ಕ್ಲಿಯರ್ ಆಗಿ ಹೇಳಿನಿ ನಿಮಗೆಲ್ಲ, ನಾ ಹೇಳಿದ್ದು ತಿಳೀತು ಅಂತ ಅನ್ಕೋತೀನಿ. ಮತ್ತು ದೇವ್ರ ನೈವೇದ್ಯಕ್ಕೆ ಹಣ್ಣು ಹಾಲು ಅಥವಾ ಡ್ರೈ ಫ್ರೂಟ್ಸ್ ನೈವೇದ್ಯ ಮಾಡ್ರಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಇವತ್ತು ಸಾಯಂಕಾಲ 8 ಗಂಟೆಗೆ ಲೈವ್ ಬರ್ಲಿಕ್ಕತ್ತೀನಿ, ಜಾಯ್ನ್ ಆಗ್ತಿರಲ್ಲ.